नमस्कार वीक्षकरे स्टार 74 न्यूज़ के स्वागत नानु एम एम मंगलगट्टी 125ನೇ ವರ್ಷದ ಸಂಸ್ಥಾಪನಾ ಸಂಭ್ರಮಾಚರಣೆ ಆಚರಿಸಲ್ಪಟ್ಟ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ 2022-23ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೆಳ್ಕೊಡುಗೆ ಸಮಾರಂಭವು 14/2/2023 ರಂದು ಧಾರವಾಡ ನಗರದ ಧರ್ಮವೀರ ಶ್ರೀ ಛತ್ರಪತಿ ರಾಜ್ಯ ಸಭಾಂಗಣದಲ್ಲಿ ಭಾರೀ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಶ್ರೀ ಯಲ್ಲಪ್ಪ ಬಿ ಚವ್ಹಾಣ್ ಉಪಾಧ್ಯಕ್ಷರು ಮರಾಠ ವಿದ್ಯಾ ಪ್ರಸಾರಕ ಮಂಡಳಿ ಧಾರವಾಡ ಇವರು ಉದ್ಘಾಟಕರಾಗಿ ಆಗಮಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶ್ರೀ ರಾಜು ಟಿ ಬಿರ್ಜನ್ ಅವರು ಗೌರವ ಕಾರ್ಯದರ್ಶಿಗಳು ಮರಾಠ ವಿದ್ಯಾ ಪ್ರಸಾರಕ ಮಂಡಳಿ ಧಾರವಾಡ ಇವರು ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾಗಿದ್ದರು. ಶ್ರೀ ದತ್ತಾತ್ರೇಯ ಚೇಮ್ ಮೋಟೆ ಸಹ ಕಾರ್ಯದರ್ಶಿಗಳು ಮರಾಠ ವಿದ್ಯಾ ಪ್ರಸಾರಕ ಮಂಡಳಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ಪ್ರಸಾದ್ ಎಸ್ ಹಂಗಳಕಿ, ಶ್ರೀ ರಾಜು ಜೆ ಕಾಳೆ, ಶ್ರೀ ಈಶ್ವರ್ ಬಿ ಪಾಟೀಲ್, ಶ್ರೀ ಅನಿಲ್ ಕುಮಾರ್ ಎಲ್ ಭೋಸ್ಲೆ, ಶ್ರೀ ಅನಿಲ್ ಪಿ ಮೊರೆ, ಶ್ರೀ ಸಂತೋಷ್ ಎಸ್ ಬಿರ್ಜನ್ನವರ್, ಶ್ರೀ ತಾನಾಜಿ ರೋಖಡೆ, ಶ್ರೀ ಎಂ ಎಸ್ ಗಾಣಿಗೇರ್ ಪ್ರಾಚಾರ್ಯರು, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಮಹಾವಿದ್ಯಾಲಯ ಧಾರವಾಡ, ಶ್ರೀಮತಿ ಎಂ ಎಂ ಘಾಟಗೆ ಮುಖ್ಯೋಪಾಧ್ಯಾಯಕರು, ಬಿ ಜೀಜಾಮಾತ ಪ್ರಾಥಮಿಕ ಶಾಲೆ ಧಾರವಾಡ ಇವರು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಶ್ರೀಮತಿ ಶೈಲಶ್ರೀ ಎಂ ಸಂಕೋಜಿ ಪ್ರಾಚಾರ್ಯರು ಅತಿಥಿಗಳನ್ನು ಸ್ವಾಗತಿಸಿದರು. ಕುಮಾರ್ ವೀರೇಶ್ ಕೊಂಡಗೋಳಿ ಪ್ರಧಾನ ಕಾರ್ಯದರ್ಶಿ, ಕುಮಾರಿ ಭವಾನಿ ಹವಾಲ್ದಾರ್ ಒಕ್ಕೂಟ ಕಾರ್ಯದರ್ಶಿಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಶ್ರೀಮತಿ ಪಿ ಎಸ್ ಶೀಲವಂತ್ನವರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರು, ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು, ಶಿಕ್ಷಕರ ವೃಂದ, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭವನ್ನ ತುಂಬಾ ಅದ್ಧೂರಿಯಾಗಿ ಆಯೋಜಿಸಿರುವುದರ ಜೊತೆಗೆ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಒಂದು ವೇದಿಕೆಯ ಸ್ಥಾನವನ್ನ ಅಲಂಕರಿಸಿದಂತ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಉಪಾಧ್ಯಕ್ಷರು ಆದಂತ ಶ್ರೀ ಯಲ್ಲಪ್ಪ ಚವಾನ್ ಸರ್ ಅವರಿಗೆ ಪುಷ್ಪವನ್ನ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ತುಂಬಾ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇವೆ
ಪಿಯು ಕಾಲೇಜಿಗೆ ಹೋಗಿದ್ದೀರಿ, ದಯಮಾಡಿ ತಾವುಗಳು ತಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಹೆಸರು ತರುವಂತಹ ಕಾರ್ಯವನ್ನು ಮಾಡಬೇಕು. ಮುಂಬರುವ ದಿನಗಳಲ್ಲಿ ತಮಗೆಲ್ಲ ಒಳ್ಳೆಯದಾಗಲಿ, ಚಲೋವಾದ ಒಂದು ಉನ್ನತ ಸ್ಥಾನಕ್ಕೆ ತಾವೆಲ್ಲರೂ ಬೆಳಿಬೇಕಂತ ಹೇಳಿ ಹಾರೈಸ್ತಾ ನಾನು ಇಲ್ಲಿಂದ ವಿಧಂಸ್ತಾ ಇದ್ದೀನಿ. ನಮಸ್ಕಾರ. ಅನುಕೂಲ ಆಗುತ್ತೆ ಗೌತಮ, ನಮಗೆ ಅನುಕೂಲ ಆಗ್ಯದ. ಯಾಕೆ ಹೇಳಕತ್ತಂದ್ರೆ ನಾವು ಒಂದು ಎಕ್ಸಾಮ್ ಕೊಟ್ಟಿದ್ವಿ, ಸೇಮ್ ನಿಮ್ಗತ್ತೇನೆ. ನಮಗೆ ಜನ ಆದೇಶ ಇಲ್ಕೊಂಡ್ರೆ ನಿಮ್ಮ ತಂದೆಗಳ ತೋಟ ಕರ್ಕೊಂಡು ಬಂದು ನಿಮಗಿಲ್ಲೇ ಒಂದು ಏನ್ ಮಾಡಿದ್ರೆ ಪ್ರವೇಶಾತಿ ಕೊಟ್ಟರು. ಕೊಟ್ಟರೆ ಮತ್ತೆ ಒಂದು ವರ್ಷಕ್ಕೆ ನಮ್ದು ಕ್ಲೋಸಿಂಗ್ ಸೆರೆಮನಿ ಮಾಡಿದ್ವಿ. ಎರಡನೇ ವರ್ಷದಾಗ ಸೇಮ್ ನೀವು ಪಿ ಯು ಸಿ ಫಸ್ಟ್ ಇಯರ್ ಬಂದ್ರಿ, ಅವಾಗೂ ನಮಗೆ ಸನ್ಮಾನ ಆಗಿತ್ತು. ನಾವು ಕೇಳಿದ್ವಿ ಯಾಕೆ ಸನ್ಮಾನ, ನಾವು ಹೆಮ್ಮೆಯಿಂದ ಈ ಸನ್ಮಾನ ಸ್ವೀಕರಿಸ್ತೀವಿ. ಯಾಕಂದ್ರೆ ಆ ರೀತಿ ಒಂದು ನಮಗೆ ನಾವು ಒಂದು ಸಿದ್ಧಾಂತ ಒಳಗೆ ಬಂದಿದ್ವಿ, ಒಂದೇನೋ ಒಂದು ಬದನೆ ಬಂದ್ಮೇಲೆ ಒಂದು ಸಾಧನೆ ಮಾಡ್ಬೇಕಂತ ವಿಚಾರದೆ. ಆ ಥರ ನಮ್ಮ ಸಾಧನೆಗಳು ಆಲ್ಮೋಸ್ಟ್ ಮುಕ್ತಾಯನೂ ಆಗ್ಯಾವ, ನಾವು ಅದಕ್ಕೆ ಸಂತೃಪ್ತನೂ ಅದೇವಿ. ಅದೇ ರೀತಿ ಇವತ್ತಿಂದ ಇವತ್ತು ಯಾಕೆ ನಾನು ನಿಮ್ಗೆ ಅದನ್ನ ಹೇಳಕತ್ತೀನಿ ಅಂದ್ರೆ, ನಿಮ್ಮದು 2 ವರ್ಷದ ಸಾಧನೆ ಅವತ್ತಿಂದಲ್ಲ, 2 ವರ್ಷದಿಂದ ಏನು ಮಾಡಿರಲ್ಲ ಅದು ಸಫಲತೆ ಮಾಡಬೇಕಂತಂದ್ರೆ, ಈಗೇನು ನೀವು ನಿಮಗೆ ನಮ್ಮ ಬೋಧಕ ಏನು ಶಿಕ್ಷಕರು ಏನು ಹೇಳಿದಾರಲ್ಲ ಅದನ್ನ ಕರೆಕ್ಟ್ ಆಗಿ ಮನಗೊಂಡು ಒಂದು ಒಳ್ಳೆಯ ಮಾರ್ಕ್ಸ್ ತಗೊಳ್ಳಿ. ಮಾರ್ಕ್ಸ್ ತಗೊಂಡ ಒಳ್ಳೆಯ ಅಂದ್ರೆ ನಿಮ್ಮ ಮನೆಯ ತಂದೆ ತಾಯಿಗಳಿಂದ ನಿಮಗೆ ಸನ್ಮಾನ ಆಗಬೇಕು. ಅಂಥ ಸನ್ಮಾನ ಎಲ್ಲಿ ಸಿಗೋದಿಲ್ಲ. ಅದನ್ನ ನಾನು ಮಾಡಿರಿ ಅಂತೇಳಿ ಈ ಒಂದು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಆಗಮಿಸ್ಯಾರ ಮಾಡ್ಯಾರ. ಅದಕ್ಕೆ ಯಾವಾಗಲೂ ಒಂದು ಗುರಿ ಇಟ್ಕೋಬೇಕು ವಿದ್ಯಾನಿರ್ದೇಶಿಯೊಳಗೆ. ಇವತ್ತೇನು ಒಂದು ಡೆವಲಪ್ಮೆಂಟ್ ಆಗಿದಲ್ಲ, ಮುಂದೆ ನಿಮಗೀಗ ಈಗ ನಾವು ಪಿ ಯು ಸಿ ಆದ್ಮೇಲೆ ನಿಮಗೆ ಏನಂದ್ರೆ ಒಂದು ರಿಕ್ವೆಸ್ಟ್ಗಳಾಗತ್ತೀನಿ. ಮತ್ತು ಒಂದು ಏನಂತಂದ್ರೆ ಒಂದು ಹಕ್ಕಿನ ಒಳಗೂ ನಾ ಹೇಳ್ತೇನೆ, ಯಾರು ಪಿ ಯು ಸಿ ವಿದ್ಯಾರ್ಥಿಗಳಿದ್ದಲ್ಲ ಎಲ್ಲರೂ ಇಲ್ಲೇ ಅಡ್ಮಿಷನ್ ತಗೊಳ್ರಿ. ಅಡ್ಮಿಷನ್ ಒಂದು ಒಂದು ಒಳ್ಳೆಯ ಶಿಕ್ಷಕ ಒಂದದ, ಅದಕ್ಕೆ ಇಲ್ಲೇ ನಮ್ಮಲ್ಲೇ ಕಲೀರಿ ಅಂತ ಹೇಳಿ ಹೇಳ್ತಾ ನನ್ನ ಅವಕಾಶ ಕೊಟ್ಟಂತಕ್ಕ ಎರಡು ಮಾತುಗಳನ್ನು ನಾವು ಹೇಳ್ತೇನೆ. ಧನ್ಯವಾದ. ನಾನು ಬಹಳ ಭಾಷಣ ಮಾಡುದಿಲ್ಲ, ಏನೋ ಸ್ವಲ್ಪ ಮುಂದೆ ಮಾತಾಡಿರಂತ ಕೊಟ್ಟಾರ. ಈಗ ನಮ್ಗ ನಾವು ನಿಮ್ಗೆ ಏನ್ ಬಿಳ್ಕೊಡ ಕೊಡಕತ್ತೀವಲ್ಲ, 2 ತಿಂಗಳಕ್ಕ ನಮ್ ಬಿಳ್ಕೊಡ ಕಾರ್ಯಕ್ರಮ ನಡೀತೀವಿ. ಬಿಳ್ಕೊಡ ಕಾರ್ಯಕ್ರಮ ನೀವು ಕೊಟ್ಟಿರಂದ್ರೆ ಮತ್ತೆ ನೆಕ್ಸ್ಟ್ ನಾವು ಇಲ್ಲೇ ಬರ್ತೇವೆ. ಆದ ನಿಮ್ಮ ಒಂದು ಎಲ್ಲಾರ್ಗು ಸರ್ಕಾರ ಇತ್ತಂದ್ರೆ ಮುಂದಿನ ಸಲ ಈ ಕಾರ್ಯಕ್ರಮ ಏನ್ ಮಾಡ್ತಿರಲ್ಲ, ಇದ ಸ್ಟೇಜ್ ಇರ್ತೈತಿ, ಯುವ ಮಕ್ಕಳು ಇರ್ತಾವ ಮುಂದಿನ ಸಲ ಏನೋ. ಯಾಕಂತಂದ್ರೆ ಈಗ ಯಾಕೆ ಹೇಳಕತ್ತಂದ್ರೆ ನಮ್ಮ ಕಾರ್ಯಕ್ರಮ ಮೆಚ್ಚಿ ನಮಗೆ ನೀವು ಸನ್ಮಾನ ಮಾಡಿರಿ. ಮುಂದೆ ನೀವು ಸನ್ಮಾನ ಯಾಕೆ ಮಾಡಿರಿ ಅಂತಂದ್ರೆ ಮುಂದೆ ನಿಮ್ಗೆ ಬಚ್ಚ ಮುಂದಿನ ಕೆಲಸಕ್ಕೆ ನಿಮ್ಗೆ ಅನುಮಾನ ಕೊಡ್ತೇವೆ ಅಂತ ನಂಗೆ ತಿಳಿಸಾಗ್ತೈತೆ. ಅದಕ್ಕೆ ಎಲ್ಲರಿಗೂ ನಾನು ಒಂದು ಏನು ಹೇಳ್ತೀನಪ್ಪ ಅಂತಂದ್ರೆ ಮಂಡಳ ಪರವಾಗಿ ಬರಬರ್ತಾ ನಮ್ಮ ಮಂಡಳ ಸುಧಾರಣೆ ಆಗಲ್ಲ. ಇಷ್ಟಪಡುತ್ತೇನೆ. ನನ್ನ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ
ಇದರಲ್ಲಿ ನನ್ನ ಪ್ರಥಮ ಪಿಯುಸಿಗಿಂತ ದ್ವಿತೀಯ ಪಿಯುಸಿ ತುಂಬಾ ಅಭಿವೃದ್ಧಿಯನ್ನು ಕಂಡಿದ್ದು ಅದು ಅದು ಎಲ್ಲ ಶಿಕ್ಷಕರಿಂದ ನನಗೆ ಸಾಧ್ಯವಾಗಿದೆ. ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ ಮೇಡಮ್ ಸಂಕೋಜಿ ಮೇಡಮ್ ಇವರು ನನಗೆ ತುಂಬಾ ತಿಳುವಳಿಕೆಯನ್ನು ಹೇಳುವುದರ ಮೂಲಕ ನನ್ನ ಅಭಿವೃದ್ಧಿಗೆ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ ಶುಭಾಶಯಗಳನ್ನ ತಿಳಿಸುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ನಮ್ಮ ಎಲ್ಲ ಶಿಕ್ಷಕರಿಗೂ ಮೊದಲಿಗೆ ನಮಸ್ಕರಿಸುತ್ತೇನೆ. ಒಬ್ಬ ಶಿಕ್ಷಕನ ಆದ್ಯ ಕರ್ತವ್ಯ ಒಬ್ಬ ವಿದ್ಯೆಯಲ್ಲಿ ಬಡವ ವಿದ್ಯೆಯಲ್ಲಿ ಶ್ರೀಮಂತನಾಗಿರುವ ವಿದ್ಯಾರ್ಥಿನಿಗೆ ಶಿಕ್ಷಣ ಕಲಿಸುವ ಬದಲು ವಿದ್ಯೆಯಲ್ಲಿ ಬಡವನಾಗಿರುವ ವಿದ್ಯಾರ್ಥಿಗೆ ಶಿಕ್ಷಣವನ್ನ ಕಲಿಸುವುದು ಶಿಕ್ಷಕರ ಆದ್ಯ ಕರ್ತವ್ಯ. ಅಂತಹ ಆದ್ಯ ಕರ್ತವ್ಯವನ್ನ ನಮ್ಮ ಶಿಕ್ಷಕರು ಚಾಚು ತಪ್ಪದೆ ಮಾಡಿದ್ದಾರೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತಿದೆ. ಹೆಮ್ಮೆಯಿಂದ ಕೂಡ ಹೇಳಲು ಬಯಸುತ್ತೇನೆ. ಬೇರೆ ಕಾಲೇಜ್ಗಳೆಲ್ಲ ಈಗ ಎಕ್ಸಾಂಪಲ್ಸ್ ಬಹಳ ಕಾಲೇಜ್ ಇದಾವೆ, ರ್ಯಾಂಕ್ ಗಳನ್ನ ಹಚ್ತಾರೆ, ರ್ಯಾಂಕ್ ಶೀಟ್ ಗಳನ್ನ ಹಚ್ತಾರೆ. ಆದ್ರೆ ನಮ್ಮ ಕಾಲೇಜ್ ಒಳಗ ರ್ಯಾಂಕ್ ಗಳನ್ನ ಹಚ್ಚದೆ ರ್ಯಾಂಕ್ ಇಲ್ಲದೆ ಬಂದ ವಿದ್ಯಾರ್ಥಿಗಳನ್ನ ರ್ಯಾಂಕ್ ಆಗಿ ಮಾರ್ಪಡಿಸ್ತಾರೆ. ಶಿಕ್ಷಕರನ್ನ ಪಡೆಯಲು ನಾವು ಧನ್ಯರಾಗಿದ್ದೇವೆ ಎಂದು ಹೇಳಲು ನನಗೆ ಹೆಮ್ಮೆ ಅನಿಸುತ್ತದೆ. ಆಮೇಲೆ ಟೀಚರ್ಸ್ಗಳಿಗ ಎಕನಾಮಿಕ್ಸ್ ಸರ್ ಆಗಿರ್ಬೋದು ಅಕೌಂಟ್ ಮೇಡಮ್ ಆಗಿರ್ಬೋದು ನಾನು ಅವ್ರ ಒಬ್ಬರ ಬಗ್ಗೆ ಅಷ್ಟೇ ಗೊತ್ತ, ಅವ್ರಿಗೆ ಆರಾಮಿಲ್ಲ ರೆಸ್ಟ್ ತಗೋ ಅಂತ ಹೇಳಿದ್ರು ಅವ್ರು ನಮಗ್ ಬಂದು ನಮ್ಮ ಕ್ವಶನ್ ಕಂಪ್ಲೀಟ್ ಆಗ್ಬೇಕು ನಾವು ಸ್ಕೋರ್ ಮಾಡ್ಬೇಕು ಅಂತೇ ಕಾರಣಕ್ಕೋಸ್ಕರ ಅವ್ರು ಬಂದು ನಮಗ್ ಟೀಚ್ ಮಾಡ್ಯಾರ. ಅವರೇ ನಾವು ಪ್ರತಿಯಾಗಿ ಅವರ ಶ್ರಮಕ್ಕೆ ನಾವು ಪ್ರತಿಯಾಗಿ ನೀಡಬೇಕಾಗಿದ್ದು ಅಂಕಗಳು ಮಾತ್ರ. ಸೊ ಅವ್ರಿಗ ನಾವು ಜಾಸ್ತಿ ಅಂಕಗಳನ್ನು ನೀಡಬೇಕು ನೀಡುತ್ತೇನೆ ಎಂದು ಹೇಳುತ್ತಾ ನನ್ನ ಅಭಿಪ್ರಾಯಕ್ಕೆ ವೇದಿಕೆ ಮೇಲೆ ಆಸೀನವಾಗಿರುವಂತಹ ಎಲ್ಲ ಧನ್ಯವಾದಗಳಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಹೋದರರಿಗೂ ಮುಂಜಾನೆಯ ಶುಭೋದಯಗಳು. ನಾನು ಈ ಕಾಲೇಜಿನಲ್ಲಿ ನನ್ನ ಅನಿಸಿಕೆ ಹೇಳುವ ಬದಲು ಒಂದೆರಡು ಇನ್ಸಿಡೆಂಟ್ ಅನ್ನು ಹೇಳಲು ಇಷ್ಟಪಡ್ತೇನೆ. ನಾನು ಒಂದು ಕಾಲೇಜಿಗೆ ಬಂದಾಗ ಫಸ್ಟ್ ಇದ್ದಾಗ ಮೇಡಮ್ ಕ್ಲಾಸ್ ಇದ್ರು. ಅವ್ರು ಲಾಸ್ಟ್ ಈ ಮೇಡಮ್ ಬರೋಕ್ಕಿಂತ ಮುಂಚೆ ಹುಡುಗರು ಕ್ಯಾಕಿ ಹೊಡಿತಿದ್ರು. ಈ ರೋ ಇದ್ದಲ್ಲಿ ಕ್ಯಾಕಿ ಬಂತು ಮೇಡಮ್ಮು ಆ ಗುರೋ ಇದ್ದಲ್ಲಿ ಎಷ್ಟು ನಿಂದಿಸಿದ್ರು ಇಷ್ಟರು. ಆ ರೋಲಲ್ಲಿ ನಾನು ಇದ್ದೆ. ಯಾರ ತಮ್ಮ ಮಾಡೋದಕ್ಕೆ ಎಲ್ಲದಕ್ಕೂ ಹೊರಬಿಟ್ರು ಅವಾಗ ತೆಲೆ ತೆಲೆಗೆ ಬಿದ್ದರು. ಆಮೇಲೆ ಹುಷಾರ ಆಯ್ತು. ಮತ್ತೆ ಇನ್ನೊಂದು ಅಂದ್ರೆ ಸೆಕೆಂಡ್ ಇಯರ್ ಇದ್ದಾಗ ಮತ್ತೆ ಅದೇ ರಿಪೀಟ್ ಆಯ್ತು. ಯಾರೋ ಮಾಡಿದ್ರು ಸೆಕೆಂಡ್ ರೋ ಅಂತ ಚೀರಿದ್ರು. ಆಮೇಲೆ ಎಲ್ಲರೂ ಎಬ್ಬಿಸಿ ಹೊಡೆದಿದ್ರು. ಯಾರೋ ಮಾಡಿದ ಎರಡು ಮೂರು ಸತ ಹೇಳ್ತಿದ್ದೀವಿ. ಇನ್ನು ಶಿಕ್ಷಕರ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಉತ್ತಮ ಶಿಕ್ಷಕರು. ಬೇರೆ ಕಾಲೇಜಿನಲ್ಲಿ ಪಾಠ ಯಾವಾಗ ಮಾಡ್ತಾರೋ ಯಾವಾಗಿಲ್ಲೋ ಗೊತ್ತಿಲ್ಲ, ಆದ್ರೆ ಈ ಕಾಲೇಜಿನಲ್ಲಿ ಚಪ್ಪನೆ ಕರೆಕ್ಟ್ ಟೈಮ್ ಟು ಟೈಮ್ ಹುಷಾರಿಲ್ಲದಿದ್ರು ಬಂದು ನಮಗೋಸ್ಕರ ಅವರು ಪಾಠ ಮಾಡ್ತಾರೆ. ಅವರಿಗೆ ನಾವು ಚರಣನಾಗಿ ಅವರಿಗೋಸ್ಕರ ನಮಗೋಸ್ಕರ ಅಲ್ಲದಿದ್ರು ಅವರಿಗೋಸ್ಕರ ಉತ್ತಮ ಅಂಕಗಳನ್ನು ತಂದು ಶಾಲೆಯ ಕೀರ್ತಿಯನ್ನು ಇನ್ನೂ ಹೆಚ್ಚಿಸುತ್ತೇನೆ ಎಂದು ಹೇಳ್ತಾ ನನ್ನ ಎರಡು ಮಾತು ಮುಗಿಸುತ್ತೇನೆ. ಶುಭ ಮುಂಜಾನೆ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರಿಗೂ ಶಿಕ್ಷಕ ವೃಂದಕ್ಕೂ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನನ್ನ ಶುಭ ಮುಂಜಾನೆ ಮುಂಜಾನೆಯ ವಂದನೆಗಳು. ನಾನು ಆದರ್ಶ ವಿದ್ಯಾರ್ಥಿ ಆಗಾಗ ನನ್ನ ಕಾರಣದ ಶಿಕ್ಷಕರನ್ನ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆಲ್ಲ ಆಕ್ಟಿವಿಟಿ ಒಳಗೂ ಪಾರ್ಟಿಸಿಪೇಟ್ ಮಾಡುವಾಗ ಸಪೋರ್ಟ್ ಮಾಡ್ತಾರೆ. ಎಲ್ಲ ಟೀಚರ್ಸ್ ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಎಲ್ಲ ನೋಟ್ಸ್ ಆಗಿರ್ಬೋದು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು ಎಲ್ಲ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಎಜುಕೇಶನ್ ಮೇಡಮ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ನಮ್ಮ ಆರ್ಟ್ಸ್ ಆಗಿರೋ ಎಲ್ಲ ಮಾಡಿ ಟೀಚರ್ಸ್ ಆದ್ರು ಕಾಮರ್ಸ್ ಆಗಿರೋ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಯಾವ್ದೇ ವಿಷಯ ಬಂದ್ರು ನಮ್ಗೆ ಪಾರ್ಟಿಸಿಪೇಟ್ ಮಾಡಂತ ನಮ್ಗೆ ಗುರು ತುಂಬುತ್ತಾರೆ. ಮುಂದೆ ಗುರಿ ಇರ್ಬೇಕು ಹಿಂದ್ ಗುರು ಇರ್ಬೇಕು ಅಂತಂದ್ರೆ ನಮ್ಮ ಹಿಂದ್ ಗುರು ಮತ್ತೆ ನಾವು ಗುರಿ ಮುಟ್ಟಕ್ ಆಗುದಿಲ್ಲ. ಅದನ್ನ ನೆನ್ಪಿಟ್ಕೊಂಡು ಮುಂದೆ ಕಳಿಬೇಕು. ಇವರೆಲ್ಲ ನಮ್ಮ ಸಂಬಂಧ ಇಷ್ಟೆಲ್ಲ ಶ್ರಮ ಪಡಕತ್ತಾರ ಅಂತಂದ್ರೆ ನಾವು ಅವ್ರಿಗೆ ಒಳ್ಳೆ ಅಂಕ ಕೊಟ್ಟು ಅವ್ರಿಗೆ ಶ್ರಮ ಪ್ರತಿಫಲ ಕೊಡೋಣ ಅಂತ ಇಷ್ಟೇ ನನಗೆ ರಾಘವೇಂದ್ರ ಕಾಪ್ಸೆ 100 ಮೀಟರ್ ರನ್ನಿಂಗ್.
ಸೆಕೆಂಡ್ ಓಟದಲ್ಲಿ ಸೆವೆಂತ್ ಪ್ಲೇಸ್ ಅನ್ನು ಪಡೆದಂತ ನಾಗರಾಜ್ ಹಂಡಿ ಹಾಗೇನೆ ಮುಂದಿನ ತಯಾರಿ ರಿಲೇ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಮಕ್ಕಳಿಗೆ ಅಭಿಷೇಕಿ ಪ್ರಥಮ ರಿಲೇ ಹಾಗೇನೆ ಆತ್ಮಾನಂದ ಸಿದ್ದುಮಣಿ ದ್ವಿತೀಯ ತೃತೀಯ ಪ್ಲೇಸ್ ಅನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳು ವೇದಿಕೆಗೆ ಬೇಗನೆ ಬಂದು ಈ ರಿಲೇ ಬಹುಮಾನವನ್ನು ಪಡೆಯಬೇಕು ಹಾಗೇನೆ ಮುಂದಿನ ತಯಾರಿ ಸ್ಥಾನ ಹರೀಶ ಪಡಸನಿಗೆ ಪುರುಷರ ವಿಭಾಗದ ಕಬಡ್ಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹರೀಶ್ ಪಡಸನಿಗೆ ಜ್ಞಾನೇಶ್ವರ್ ಧಾರವಾಡ ದ್ವಿತೀಯ ಸ್ಥಾನ ವಾಲಿಬಾಲ್ ಪ್ರಥಮ ಜ್ಞಾನೇಶ್ವರ್ ಧಾರವಾಡ ಆ ಕಾರಣಕ್ಕಾಗಿ ಮುಂದಿನ ತಯಾರಿ ಇವರ ಚಪ್ಪಾಳೆ ಬಗ್ಗೆ ಕೂಡ ರೂಢಿ ಮಾಡಿಕೊಟ್ಟರು ಪ್ರಥಮ ಪ್ರೈಸ್ ಐಶ್ವರ್ಯ ಎಸ್ ಡಿ ಈ ವೇದಿಕೆ ಮುಖಾಂತರ ಬರಬೇಕು ಐಶ್ವರ್ಯ ಎಸ್ ಡಿ ದ್ವಿತೀಯ ಯಾರಾದರೂ ಮರಾಠ ವಿದ್ಯಾಪ್ರಸಾರಕ ಮಂಡಳದ ನಿರ್ದೇಶಕ ಮಂಡಳಿಯ ತಂಡ ನಂತರ श्री छत्रपती शिवाजी महाराजांचं मनोमनी स्मरण करून आणि हे कार्यक्रमाचा एक वीर पुरुष आणि दिग्विजयी अजिंक्य आणि संस्कृत अनेक ग्रंथ रचना करता आणि धर्मवीर श्री संभाजी राजे सभाभवनाचा सभा मंडपावर उपस्थित असलेला उद्घाटक महोदय यल्लप्पा चव्हाण आणि मुख्य अतिथी राजू बिर्जेनवर महोदय आणि सर्व मराठा विद्या प्रसारण मंडळाचा निर्देशक महोदय आणि मुख्य अध्यापिका आहे आणि हे एक विद्यार्थी मित्रांचा एक रिप्रेझेंटेशन म्हटलं तर त्यांचं महाकार्यदर्शी कुमार वीरेश एम कंडगोळी आणि त्यांचा सरचटणीस कुमारी भवानी हवालदार आणि सर्व विद्यार्थिनी मित्र ही ಒಂದು ಸಭೆಯ ವಾರ್ಷಿಕ ಸ್ನೇಹ ಸಭೆ ಮರಾಠಾ ವಿದ್ಯಾ ಪ್ರಸಾರಕ ಮಂಡಳದಲ್ಲಿ ನಡೆಯುತ್ತಿರುವಂತಹ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪಿಯು ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತಾಡಬೇಕು ಅಂತಂದರೆ ಒಂದು ದೊಡ್ಡ ಸೌಭಾಗ್ಯ ಈಗಾಗಲೇ ಆಕ್ಚುಲಿ ಇಲ್ಲಿ ಭಾಳ ಮಾತಾಡುತ್ತಿದ್ದಾರೆ ಆದರೆ ನನಗೆ ಟೈಮ್ ಭಾಳ ಕಡಿಮೆ ಆದರೆ ನಿಮಗೆ ಟೈಮ್ ಬಂದದ ನಮ್ಮ ಟೈಮ್ ಆಗಿದೆ ನಿಮ್ಮ ಟೈಮ್ ಬಂದದ ಯಾಕಂದ್ರೆ ಟೈಮ್ ಸಾಧನೆ ಮಾಡಲಿಕ್ಕೆ ಬಂದದೆ ಯಾಕಂತಂದ್ರೆ ಇವಾಗ ಪಿ ಯು ಸಿ ಸ್ಟೂಡೆಂಟ್ಸ್ ಪಿ ಯು ಸಿ ಮುಗಿಸ್ತಾ ಇದ್ದೇನೆ ಯಾಕಂತಂದ್ರೆ ನಾಳೆ ಏಟ್ ಪಂಚ ವರ್ಷಾಣಿ ದಶ ವರ್ಷಾಣಿ ಸೋಳಶೇ ವರ್ಷ ಪ್ರಾಪ್ತಿ ಪುತ್ರ ಮಿತ್ರ ಅಂತ ಹೇಳ್ತಾರೆ
हद्नारे वर्ष बंद मेले पुत्र मित्र ना पालस मित्र अदी आज नेक्स्ट प्रौढ़ हि प्रौढ़ पड़ी अरे विद्यार्जन डिग्री हासिल सभ नम बेलू कार्यक्रम ये कमिटी आगे शिक्षक शिक्षक विद्यासंस्थे सक्सेफुल आगे इन आम
ದಿನೇಶ್ ಅಂತ ಮೊನ್ನೆ ಯಾಕೋ ಬರ್ತೆ ಕರೆಸ್ಕೊಂಡೆ Solo te viendo ahora sin calor, un día de la ciudad.